सुंदरा प्रिया नमे बर लग्न आयतो हेकंत मंदिर के हि सुखदे बड़ो जागृत होगी सुंदर नो मोहन चंद्र अत जागृत होगने सुंदरी नमी लग्न आयतो नम कार्य जयवागल जयदार्थी सारथी दीवा ह
ಹಾಕಿ ಬಿಡುವುದಾದರೆ ಇದೇ ಸರಿಯಾದ ಸ್ಥಳವು ತದ್ರತವನ್ನು ನಿಲ್ಲಿಸು ಮತ್ತೆ ಹಾಕಿ ಬಿಡುವುದಕ್ಕೆ ಈ ಸಮುದ್ರದಲ್ಲಿ ಸ್ಥಾನೋಗಯೋಣ ನಡಿ ನಡಿ ಸಾರಥಿ ಅತಿ ಜಾಗ್ರತೆ ನಿಮಿಷದಂತಾಗದೇವ
ಸಮುದ್ರದಲ್ಲಿ ಹಾರ್ಗ ಬಿಡುತ್ತಿರುವ ಶ್ರೀಮನ್ನಾರಾಯಣ ಕೈಯಲ್ಲಿ ನೀನು ಉಗುಳದಂತ ತಾಂಬೂಲ ಬಿದ್ದಾಗ ಆ ಉಗಯ ಮಹಾರಾಜನೇ ಏನು ಮಾತಾಡಿದ್ರು ನೀವು ಆ ಶ್ರೀಕೃಷ್ಣನ ಕೋಪಿತನಾಗಿ ನಿನ್ನ ಶಿರೋ ಮಹಾರಾಜ ಹಡಿದು ತೆಗೆದುಕೊಂಡು ಬಾ ಎಂದು ತನ್ನ ಬರಕರದಲ್ಲಿ ವಿಕ್ರಮನಾಯ ಮೇಲಿವ ಉಗಯ ಮಹಾರಾಜನೇ ನಾರದರೇ ಸುದರ್ಶನ ಚಕ್ರಕ್ಕೆ ನಿನ್ನ ಶಿರೋಂದು ಬಲಿಯಾಗುವುದು ಖಚಿತವಾದ ಮಾತು ಉಗಯ ಮಹಾರಾಜನೇ తెలితేదర వర్తనే గైమ గైపాటు చేసిన అబ్బాయికి మల్కాపురం రామంజనే 110 రూపాయలు అదే గైపాటు చేసిన అబ్బాయికి నింగపోడు తిప్పేశామె 200 బహుమానంగా ఇచ్చినారు ನಾನು ನೋಡಿದ ಮಾಡಿದ ಅಪರಾಧಕ್ಕೆ ಇಂತ ಶಿಕ್ಷೆ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರಕ್ಕೆ ನಿನ್ನ ಸಿರೊಂದು ಬಲೆಯಾಗುವುದು ಖಚಿತವಾದ ಮಾತು ಅಹೋಗಯ ಮಹಾರಾಜನೇ ಅಹೋ ಬ್ರಹ್ಮಪುತ್ರನೇ ನಿನ್ನ ಸಿರವನ್ನು ಕಾವಾಡಿಕೊಳ್ಳಬೇಕಾದರೆ ಇನ್ನು ಬಹಳ ಸಮಯವಿದೆ ಅದು ಏನೆಂದರೆ ಅದು ಏನು ಸ್ವಾಮಿ ನಾರದರೇ ನಾಳೆ ಸೂರ್ಯಾಸ್ತಮಯ ಆಗುವುದರೊಳಗಾಗಿ ನಿನ್ನ ಸಿರೊಮ್ಮು ತೆಗೆದುಕೊಂಡು ಬಾ ಎಂದು ಆ ಶ್ರೀಹರಿ ಚಕ್ರಕ್ಕೆ ವಚನ ಕೊಟ್ಟಿರುವೆನು ಅಷ್ಟರೊಳಗಾಗಿ ನಿನ್ನ ಸಿರೋಂ ಕಾಪಾಡಿಕೋ ಗಂಧರ್ವ ಇಲ್ಲವಾದರೆ ಖಂಡಿತವಾಗಿ ಮರೆಯನು ಹಾ ಶ್ರೀಹರಿ ನಿನ್ನೆಯ ಗರ್ವ ಅಯ್ಯೋ ನನಗೆಂತ ಒಂದು ಒದಗಿತಲ್ಲ ನಾನು ತಿಳಿಯದೆ ಇಂತ ಕೆಲಸ ಮಾಡಿದರೆ
ಕೇಳು. Thank you.
ನಾಗೇಶ್ ಗೌಡ ಇವಾಗ ಪಾಪ ಬೆಳಗಾಯ ಇದೆ ನಾಗೇಶ್ ಗೌಡ ಗೌಡ ನಾಗೇಶ್ ಗೌಡ ಬೆಳಗಾಯ ಪಾಪ ಶಿವ ಅದೇನು ಚೆನ್ನಾಗಿಯೇನಮ್ಮ ಶರಣಂಬೆನ ಮಂದಿ ನವರತ್ನ ಪ್ರಭಾಕರ ಶಾಂತ ಕುಂಭ ನಿರ್ಮಾತ
ಜಾಗ್ರತೆ ಯಾವನ ಮುಯ್ಯ ಆಕಾರ ಕೊಟ್ಬಿಡ್ರಪ್ಪ ಟಕ 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 ಕೊಟ್ಬಿಡ್ರು ಬಗೆಸ್ಬಿಡ್ರು
ಮೊಳ ಇದೆ ಸ್ವಾಮಿ ನಾರ್ವರೇ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳಿರಿ ಹೇಳಿ ಅದೇನು ಚೆನ್ನಾಗಿ ಹೇಳು ದೇವಾ
ಸ್ವಾಮಿ ಅಮ್ಮ ಅಂತ ದಾನ ಧರ್ಮದ ಸಂಗತಿ ಏನಿರುವುದು ಎಂದ ಮುಂದೆ ತಿಳಿಸಿ ಹೇಳಿ ಅಂತ ಕೇಳಿಕೊಳ್ಳವೇನು ಕಣ್ಣಿರ ಮುನಿಪುಂಗವರೇ ಅಮ್ಮ ದ್ರೌಪದಿ ಸ್ವಾಮಿ ಹೇಳುವೆನು ಚೆನ್ನಾಗಿ ಕೇಳು ಗಯ ಮಹಾರಾಜ್ ಅಮ್ಮ ಮಗಳೇ
ಸ್ವಾಮಿ ನೀನು ಯಾರಿಗೆ ಪ್ರಾಣದಾನ ಮಾಡಬೇಕೆಂದು ನಿನಗೆ ತಿಳಿಸುವೆನು ತಿಳಿಸುವಿರಾ ಹೇಳ ಸಾರಥಿ ಜಾಗ್ರದಿಂದ ಹೋಗಿ ಗಯ ಮಹಾರಾಜನ ಕರೆದು ತರುವಂತನಾಗೋ ಸಾರಥಿ ನಿಮ್ಮ ಇಷ್ಟದಂತೆ ಆಗಲಿ ದೇವ ಗಯ ಮಹಾರಾಜ ಕರ್ಕಂಬರೆ ಕರ್ಕಂಬರೆ ಕಷ್ಟ ಬಂದವರಿಗೆ ಸಹಾಯ ಮಾಡ
ಪತಿಗಳಾದ ಪಾಂಡವರು ಗಯನೆ ಅಮ್ಮಯ್ಯ ಕೌರವನಿಗೆ ಸಹಾಯವನ್ನ ಮಾಡಿ ಲೋಕದಲ್ಲಿ ಪ್ರಖ್ಯಾತವನ್ನು ಹೊಂದಿದವರು ಎನ್ನ ಪತಿಗಳು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಿನಗೆ ಸಹಾಯವನ್ನ ಮಾಡುವೆಂದು ನಾನು ನಿನಗೆ ವಚನವನ್ನ ಕೊಡುತ್ತೇನೆ ಕಂಡಿಯ ಗಯ ಮಹಾರಾಜನೇ ಆಹೋ ಮಾತೆ ನಿನ್ನ ಋಣವನ ಎಂದು ತಿಳಿಸಲು ಪಟ್ಟ ಮಾಟ ಬಕ್ಕೋಚಿಗೆ ಶಾಂತಿ ಪಾಠ ಹೇಳಿಕೊಡುವ ಹೆತ್ತವಳು ತತ್ತರಿಸಿ ನೋಡುವರು ನೋಡಿದರೆ ಇಂದು ನಾನು ತಾಯಿಯವುದರಲ್ಲಿ ಮೂರು ದಿವಸ ಬಾಳಬೇಕಾಗುತ್ತದೆ ತ್ರಿವೇಣಿ ಮಾತೆ ಎನ್ನ ಪ್ರಾಣವನಿಗೆ ಆದಾದರ ಮಾಡಿ ಕಾಪಾಡಿ ಕಂಡಿಯಾದರೆ ಎನ್ನ ಜನ್ಮರಾಯ ಮಾತಾಯಿ ನಿನ್ನ ಪ್ರಾಣವನ್ನು ನಾನು ಕಾಪಾಡುವೆನು ನಿನಗೆ ವಚನವನ್ನು ಕೊಡುತ್ತಿರುವೆನು ನಿನ್ನ ಸಂಕಟವನ್ನು ಬಿಡು ನೀನಿಂದ ಹೊರಡುವಂತೆ ನಾನು ಕಂಡಿಯ ಗಯನೆ ಮತ್ತೆರಾಪು ಕೊಡ್ಕೋ ವೆಂಕಟೇಶ್ಗೆ ಈ ಕೈಪಾಠ ಚೇಸಿನ ಅಪ್ಪಾಯಿಗೆ 200 ಬಹುಮಾನಗಳು ಇಸ್ತಾರೆ ಆಯ್ತಪ್ಪ